ಡಿಫ್ರೆಂಟ್ ಆಗಿರುವಂತ ತೊಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಈ ವಿಡಿಯೋಲಿ ನೋಡೋಣ. ನಮ್ಮನೇಲಿ ನನ್ನ ಸಾರ್ಗಿಂತೂ ರಸಮ್ಸು ಮತ್ತು ಪಲ್ಯನೇ ಜಾಸ್ತಿ ಮಾಡ್ತೀನಿ. ಏಕೆ ಅಂದರೆ ಮಕ್ಕಳು ಪಲ್ಯನ ಕಲ್ಸ್ಕೊಂಡಾಗ ಸ್ವಲ್ಪ ಆದರೂ ವೆಜಿಟೇಬಲ್ಸು ಸೇರತ್ತೆ ಅಂತ. ತೊಂಡೆಕಾಯಿನ ಚೆನ್ನಾಗಿ ತೊಳ್ಕೊಂಡು ಈ ಥರ ಸಣ್ಣದಾಗಿ ಹೆಚ್ಚು ಇಟ್ಕೊಳ್ಳಿ. ಇದನ್ನು ಈಗ ಪ್ರೆಷರ್ ಕುಕ್ ಮಾಡ್ಕೋಬೇಕು. ಸೊ ತೊಳ್ಕೊಂಡಿರೋಂಥ ಹಚ್ಕೊಂಡಿರೋಂಥ ತೊಂಡೆಕಾಯಿನ ಕುಕ್ಕರಲ್ಲಿ ಹಾಕಿ ಅದು ಮುಳುಗೋ ಅಷ್ಟು ನೀರು ಹಾಕಿ 2 ಅಥವಾ 3 ವಿಷಲಷ್ಟು ಕೂಗಿಸಿ ಎಲ್ಲ ಮೆತ್ತಗೆ ಬೇಯಲಿ. ನಾವು ಮತ್ತೆ ಫ್ರೈ ಮಾಡಲ್ಲ. ಈಗ ಮಿಕ್ಸಿ ಜಾರಲ್ಲಿ ಒಂದು ಪೌಡರ್ ಪ್ರಿಪೇರ್ ಮಾಡ್ಕೋಬೇಕು. ಅದಕ್ಕೆ 4 ಬೆಳ್ಳುಳ್ಳಿ, 1/2 ಚಮಚ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಚ್ಕಾರದ ಪುಡಿ, ಹಸಿ ಕಾಯಿತುರಿ 2-3 ಹಿಡಿಯಷ್ಟು ಹಾಕಿ ನುಣ್ಣಗೆ ರುಬ್ಕೊಂಡು ಬನ್ನಿ. ಎಷ್ಟು ನುಣ್ಣಗಾದರೆ ಅಷ್ಟು ನುಣ್ಣಗೆ ಮಾಡ್ಕೊಂಡು ಬನ್ನಿ. ನೀರು ಹಾಕೋ ಅವಶ್ಯಕತೆ ಇಲ್ಲ. ಈಗ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಬೇಕಾಗಿರೋಂಥ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಕರಿಬೇವು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಡಿಫ್ರೆಂಟಾಗಿ ಪಲ್ಯಗಳು ತಿನ್ನಬೇಕು ಅಂತ ಆಸೆ ಆಗುತ್ತೆ. ಸಾರನ್ನಕ್ಕಿಂತ ಮುಂಚೆ ಸ್ವಲ್ಪ ಬಿಳಿಯನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಪಲ್ಯ ಹಾಕ್ಕೊಂಡು ತಿಂದರೆ ಟೇಸ್ಟೂ ಚೆನ್ನಾಗಿರುತ್ತೆ ಆ್ಯಂಡ್ ಮೈಗೂ ಒಳ್ಳೆಯದು. ಪಲ್ಯ ತಿಂದಾಗ ತುಂಬ ವೆಜಿಟೇಬಲ್ಸ್ ಸೇರುತ್ತೆ ಸಾರಿಗಿಂತಲೂ. ಸೊ ಈ ಥರ ಪಲ್ಯಗಳು ನಾನು ಟ್ರೈ ಮಾಡ್ತಾನೆ ಇರ್ತೀನಿ. ಒಗ್ಗರಣೆಗೆ ನಾವು ಬೇಯಿಸ್ಕೊಂಡಿರೋಂಥ ತೊಂಡೆಕಾಯಿ ಪೀಸಸ್ನ ಹಾಕಿ 2 ನಿಮಿಷ ಫ್ರೈ ಮಾಡಿದ್ಮೇಲೆ ಮಾಡ್ಕೊಂಡಿರೋಂಥ ಪುಡಿ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಲಾಸ್ಟಲ್ಲಿ ಇಳಿಸ್ಬೇಕಾದ್ರೆ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದು ಸಲ ಮಿಕ್ಸ್ ಮಾಡಿಬಿಟ್ಟು ಫ್ಲೇಮ್ ಮೇಲೆ 2 ನಿಮಿಷ ಇರಲಿ. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೂ ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಇದನ್ನು ಆಫ್ ಮಾಡಿ ಸರ್ವ್ ಮಾಡೋದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.